ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಜ ಹೇಳು, ಗೌತಮ್ ಹೇಳ್ದಾಗೆ ಆಕ್ಸಿಡೆಂಟ್ ಇಂದ ಮಗು ಹೋಯ್ತೋ ಅಥವಾ ನೀನೇ ಏನಾದ್ರೂ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀನಾಗೆ ಆ ಮಗುಗೆ ಏನಾದ್ರೂ ಮಾಡಿದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಆ ಕೆಲ್ಸಕ್ಕೆ ನಿನಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ, ಯಾರ್ಯಾರು ತುಂಬ ಕೊಟ್ಟಿದಾರೋ ಅವ್ರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಮಕ್ಕಳ ಬೆಲೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ಕಾಲದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದೀನಿ. ಇವತ್ತಿಗೂ ಈ ಕ್ಷಣಕ್ಕೂ ಮಕ್ಕಳಿಗೋಸ್ಕರ ನಾನ್ ಬದುಕ್ತಾ ಇರೋದು. ನಿನ್ನ ಕಾರ್ ಕೊಡದೆ ನಿನ್ನ ಈ ಮನೆಗೆ ಬರಬೇಡ ಅಂತ ಹೇಳಿದ ಮಾತ್ರಕ್ಕೆ ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ನೀನ್ ಲಕ್ಸುರಿಯಸ್ ಲೈಫ್ಗೆ ಆಸೆ ಪಟ್ಟು ಆ ಮನೆ ಬಿಟ್ಟು ಈ ಮನೆಗೆ ಬರಬಾರ್ದು. ಆ ಮನೆಗೆ ಅಡ್ಜಸ್ಟ್ ಆಗಿ ನಿನ್ ಗಂಡನ ಜೊತೆ ಸುಖವಾಗಿ ಇರಬೇಕು ಅನ್ನೋ ಕನ್ಸರ್ನಿಂದಾನೆ ನಾನು ಹೀಗೆಲ್ಲ ಮಾಡಿದ್ದು. ನಿನ್ ವಿಷಯದಲ್ಲಿ ನನ್ನ ಮಾತು ವರ್ತನೆ ಸ್ವಲ್ಪ ಒರಟಾಗಿರ್ಬೋದು, ಆದ್ರೆ ತಾಯಿಯಾಗಿ ನಿನ್ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲಮ್ಮ, ಅದ್ ಕಡಿಮೆ ಆಗೋದು ಇಲ್ಲ. ಇದೆಲ್ಲ ಇರೋದಕ್ಕೆ ನಾನ್ ನನ್ನ ಸ್ಟೇಟಸ್ ಪಕ್ಕಕ್ಕಿಟ್ಟು ನೀನ್ ಇಷ್ಟಪಟ್ಟಿರೋ ಜೀವನ ಜೊತೆ ನಿನ್ ಮದುವೆ ಮಾಡಿಸಿದ್. ಅಮ್ಮನ ಕೇಳ್ತಾ ಇದ್ದೀನಿ, ಇರೋ ವಿಷಯ ಹೇಳು. ಆ ಮಗುವಿಗೆ ಏನಾಯ್ತು? ಓ ಗಾಡ್, ಮಹಿ ಏನಾದ್ರೂ ನಾನು ಮಾತಾಡಿದ್ದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಇದು ಮಾಡ್ಕೊಂಡಿದ್ರೆ ನನ್ನ ಕತೆ ಅಷ್ಟೇ. ಯಾಕೆ ಸುಮ್ಮನೆ ಇದೆಯಾ ಹೇಳು. ಮಾ, ನೀನ್ ಯಾಕೆಷ್ಟು ಟೆನ್ಷನ್ ಆಗಿದ್ಯಾ? ಮೊದ್ಲೇ ಅವಳ ಮಗು ಕಳ್ಕೊಂಡಿರೋ ಡಿಪ್ರೆಷನ್ ಅಲ್ಲಿ ಇದ್ದಾಳೆ, ನೀನ್ ಇವಾಗ ಅವಳಿಗೆ ಹೀಗೆ ಮಾತಾಡಿದ್ರೆ ಅವಳಿಗೆ ಹೇಗ್ ಅನ್ನಿಸ್ಬಾರ್ದು? ಅವಳ ರೆಸ್ಟ್ ಮಾಡ್ಲಿ ಬಿಡು ಮಾಮ್. ಮಹಿ, ಯು ಟೇಕ್ ಕೇರ್. ಸತ್ಯ ಬಚಾವಾದ. ಇಲ್ಲಿ ನಾನ್ ಹೆಂಗೆ ನಿದ್ರೆ ಬರ್ದೆ ಒತ್ತಾಡ್ತಾ ಇದೀನೋ ಅದಕ್ಕೆ ತಂಗಿನೂ ಹಾಗೆ ನಿದ್ರೆ ಬರ್ದೆ ಒತ್ತಾಡ್ತಾ ಇರ್ಬೇಕು. ಪಾಪ, ಅದೆಷ್ಟು ಬೇಜಾರು ಮಾಡ್ಕೊಂಡಿದಾರ ಏನು? ಯಾವುದಕ್ಕೂ ಒಂದು ಸ್ಮೈಲಿ ಹಾಕಿ ಮೆಸೇಜ್ ಮಾಡೋಣ, ಅಟ್ಲೀಸ್ಟ್ ಅವ್ರ ಮೂಡಾದ್ರೂ ಚೆನ್ನಾಗಾಗ್ಬೋದು. ಅಂದ್ರೆ ಎಚ್ಚರ ಇದ್ದಾರೆ ಅಂತಾಯ್ತು, ನಾನು ಕಳಿಸಿದ ಮೆಸೇಜ್ ವೇಸ್ಟ್ ಆಗಲಿಲ್ಲ. ಇನ್ನೂ ಮಲಗಿಲ್ವಾ? ಯಾಕೆ ನೀವು ಮಲಗಿಲ್ವಾ? ಓ ಮೈ ಗಾಡ್, ಇವ್ರು ಇಂಥ ಸಿಚುವೇಶನ್ನಲ್ಲೂ ನನಗೆ ಕೌಂಟ್ರ್ ಕೊಡೋದಂತೂ ಬಿಡಲ್ಲ. ಹೋಗ್ಲಿ ಪಾಪ ಅಂತ ಮೆಸೇಜ್ ಮಾಡಿದ್ರೆ ನನಗೆ ಕೌಂಟ್ರ್ ಕೊಡ್ತಾರೆ. ಫೈನ್, ನಾನು ನಿಮ್ ಜೊತೆ ಮಾತಾಡಬೇಕು ಅಂದ್ಕೊಂಡೆ, ಬಟ್ ಈ ಸಿಚುವೇಶನ್ ಅಲ್ಲಿ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್
ನನಗೂ ಅಷ್ಟೇ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಅಕ್ಕ ಭಾವ ಹೇಗಿದ್ದಾರೆ? ನೋ ಇಂಪ್ರೂವ್ಮೆಂಟ್ಸ್. ಮತ್ತೆ ಅಲ್ಲಿನ ಸಿಚುವೇಶನ್ ಹೇಗಿದೆ? ಆಲ್ ಓಕೆ? ನಾಟ್ ಓಕೆ. ಎಲ್ಲರೂ ಹಾಗೆ ಇದ್ದಾರೆ. ಎಲ್ಲರನ್ನೂ ಸಮಾಧಾನ ಮಾಡೋಷ್ಟು ನಾವು ದೊಡ್ಡೋರಲ್ವಲ್ಲ ರೀ ಅತ್ತಿಗೆ ತಂಗಿ. ದೊಡ್ಡೋರಿಗೆ ಕಂಪೇರ್ ಮಾಡಿದ್ರೆ ನಾವಿನ್ನೂ ಚಿಕ್ಕವರಿರ್ಬೋದು, ಬಟ್ ನಾವು ನಾವು ಅನ್ಕೊಂಡಷ್ಟು ಚಿಕ್ಕವರಲ್ಲ. ಅಂದ್ರೆ? ಅಂದ್ರೆ ನಾವೂ ಸ್ವಲ್ಪ ದೊಡ್ಡೋರೇ, ನಮಗೂ ಎಲ್ಲ ಅರ್ಥ ಆಗತ್ತೆ ಅಂತ. ಹೌದು, ನನಗೂ ಹಾಗೆ ಅನಿಸ್ತಿದೆ. ಈಗ ನಾವು ಧೈರ್ಯವಾಗಿದ್ದು ಅವರಿಗೆ ಎಲ್ಲ ಧೈರ್ಯ ಹೇಳಬೇಕು. ಮನೆ ಮನೆ ವಾತಾವರಣ ಸರಿ ಮಾಡಬೇಕು. ವಾತಾವರಣ ಬೇಡ ಬೇಡ, ನೋ ಮೋರ್ ಕನ್ಫ್ಯೂಷನ್. ಯಾವುದಕ್ಕೂ ಇದಕ್ಕೆ ವಾಯ್ಸ್ ಮೆಸೇಜ್ ಮಾಡಿ ಏನು ಅಂತ ಕೇಳಬೇಡ. ನಾವಿಬ್ರು ಸೇರ್ಕೊಂಡು ನಮ್ಮ ಮನೆ ವಾತಾವರಣನ ಸರಿ ಮಾಡೋಣ ಅಂತ ಹೇಳ್ದೆ. ಅಲ್ಲ, ಇವ್ರು ಇಷ್ಟೊಂದು ಡಿಫಿಕಲ್ಟ್ ವರ್ಡ್ ಯೂಸ್ ಮಾಡ್ಬಿಟ್ರೆ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಥ್ಯಾಂಕ್ ಯು ಭಾವಂತಮ್ಮ. ಇಷ್ಟು ದಿವಸ ಈ ಹಾಲಲ್ಲಿ ನಾನು ಒಬ್ಳೇ ಇದ್ದೀನಿ ಅಂತ ಅನಿಸ್ತಾ ಇತ್ತು, ಬಟ್ ಇವಾಗ ನಾನು ಒಬ್ಳೇ ಅಲ್ಲ, ನನ್ನ ಜೊತೆ ಯಾರೋ ಇದ್ದಾರೆ ಅನ್ನೋ ಫೀಲ್ ಆಗ್ತಿದೆ. ಫೀಲ್ನ ನನಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಗೌತಮ್ ಅವರೇ. ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋ ಲೆಕ್ಚರರ್ ಆಗಿರ್ಬೋದು, ಆದರೆ ಜೀವನ ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ನೀವು ನನಗಿಂತ ಜಾಸ್ತಿ ಕಲ್ತಿದ್ದೀರ. ಜೀವನದ ಎಲ್ಲ ಮಗ್ಗಲುಗಳನ್ನ ತಿಳ್ಕೊಂಡಿದ್ದೀರ. ಎಲ್ಲದಕ್ಕಿಂತ ದೊಡ್ಡದು ಅನುಭವ ಅಂತಾರೆ, ಅದರಲ್ಲೂ ನೀವು ನನಗಿಂತ ಎಷ್ಟೋ ಪಾಲ್ ಮೇಲಿದ್ದೀರ. ನನಗಿಂತ ಹೆಚ್ಚಾಗಿ ತಿಳ್ಕೊಳ್ಳಿದ್ದೀರಾ, ನನಗಿಂತ ಹೆಚ್ಚಾಗಿ ಪ್ರಪಂಚ ನೋಡಿದ್ದೀರಾ. ಇಷ್ಟೆಲ್ಲ ಇರೋ ನೀವು ಈ ರೀತಿ ಕುಗ್ಗೋಗ್ಬಾರ್ದಲ್ವಾ? ಐ ಸಾರಿ, ನಾನು ನಿಮಗೆ ಉಪದೇಶ ಹೇಳ್ತಿಲ್ಲ, ಯಾವ ಫಿಲಾಸಫಿನೂ ಹೇಳ್ತಿಲ್ಲ. ನನಗೆ ಗೊತ್ತು, ದುಃಖದ ಸಮಯದಲ್ಲಿ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಇಂಥ ಟೈಮಲ್ಲಿ ಮನಸ್ಸಿಗೆ ಅರ್ಥ ಆಗೋದು ಫಿಲಾಸಫಿ ಅಲ್ಲ, ಫೀಲಿಂಗ್ಸ್. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ನಿಮ್ಮನ್ನು ಈ ರೀತಿ ನೋಡಕ್ಕೆ ಆಗ್ತಿಲ್ಲ ಗೌತಮ್ ಅವರೇ, ನನಗೆ ತುಂಬ ನೋವು ಆಗ್ತಿದೆ. ಪ್ಲೀಸ್, ಇದರಿಂದ ಹೇಗಾದರೂ ಹೊರಗೆ ಬರಕ್ಕೆ ಟ್ರೈ ಮಾಡಿ. ನೀವೇನೋ ನಿಮ್ಮ ಫೀಲಿಂಗ್ಸ್ ಹೇಳ್ಕೊಂಡ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾರಿಗೂ ಅರ್ಥ ಆಗುತ್ತೆ ಅಂತ ನನಗನ್ಸಲ್ಲ. ಮಹಿಮಾ ಮೇಲೆ ನನಗಿರೋ ಫೀಲಿಂಗ್ಸ್ ಅಂತದ್ದು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.